ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ. ಮಂಡ್ಯ ನಗರಸಭೆ ವತಿಯಿಂದ ವಿವಿಧ ಸವಲತ್ತು ವಿತರಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನಾ ಕಾರ್ಯಕ್ರಮವು ನಗರಸಭಾ ಕಾರ್ಯಾಲಯದ ಆವರಣದಲ್ಲಿ ನಡೆಯಿತು. ಈ ವೇಳೆ ಮಾಜಿ ಸಂಸದರಾದ ಅಂಬರೀಶ್ ಮಾತನಾಡಿದರು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಕಳೆದ 4 ವರ್ಷಗಳ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ನನ್ನ ಪಾಲು ಇದೆ, ನನ್ನ ಶ್ರಮನು ಇದೆ. 4 ವರ್ಷಗಳ ಕಾಲದಲ್ಲಿ ನನ್ನ ಜಿಲ್ಲೆಯೇ ನನಗೆ ಆಶೀರ್ವಾದ ಮಾಡಿದ ಜನತೆಗೆ ಎಲ್ಲ ನಮ್ಮ ಸರ್ಕಾರದ ವತಿ ನಾನು ಕೊಟ್ಟಿದ್ದೀನಿ ಅಂತೇಳಿಲ್ಲ, ನಾನೇ ಮಾಡಿದ್ದೀನಿ. ನಮ್ಮ ಸರ್ಕಾರದ ವತಿಯಿಂದ ಈ ಜಿಲ್ಲೆಗೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಹಾಗೆ ನಿಮ್ಮ ನನ್ನ ಬೇರೆ ಬಹಳ ಪ್ರೀತಿ ತೋರಿಸಿದ್ದೀರಾ. 3 ಸತಿ ಸಂಸತ್ ಸದಸ್ಯನಾಗಿ ಮಾಡಿದ್ದೀರಾ. ಹೆಚ್ಚು ಪದಗಳನ್ನು ಕೊಟ್ಟು ಮಂಡ್ಯ ಮಂಡ್ಯ ಅಂದ್ರೆ ಒಂದು ಶಕ್ತಿ ಅಂತ ಜಿಲ್ಲೆಯಲ್ಲಿ ಮಂಡ್ಯ ನಗರಕ್ಕೆ ನನ್ನ ವಿಧಾನಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದ್ರೆ ನಿಮ್ಮ ಆಶೀರ್ವಾದ. ನೀವು ನನ್ನ ಮಂತ್ರಿ ಆದರೆ ಅದೃಷ್ಟ ಇಲ್ಲ, ವಾಪಸ್ ಬಂದೆ ಇಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟರು. ಅದರ ಸಂತೋಷ 3 ವರ್ಷಗಳ ಕಾಲ ಯಾರ ಅಂಗನೂ ಇದೆ ನನ್ನ ಪ್ರೀತಿಯಿಂದ ನನಗೇನಾದ ಕೆಲಸಗಳನ್ನು ಮಾಡಿ ನನ್ನ ಇಲಾಖೆಗೆ ಇದರಲ್ಲಿ ಕೆಲವರು ಗೊತ್ತಿರೋದಿಲ್ಲ. ನಾನಿದ್ದಾಗ 2 ಚಿನ್ನದ ಪದಕ ರಾಜ್ಯ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ನಾವು 1ನೇ ಸ್ಥಾನದಿಂದ ನನಗೆ ಬಂತು. ನನಗೆ ಅಧಿಕಾರದಿಂದ ಸೇರಿ ಆದ್ದರಿಂದ ನಿಮಗೂ ಆಗುತ್ತೆ. ಯಾಕೆಂದ್ರೆ ಕೆಲಸದಲ್ಲಿ ಏನಾಗುತ್ತೆ, ರಾತ್ರಿ ಕಂಡ ಬಾವಿನ ಅಗಲು ಬಿಡ್ತಾರೆ ಅಂತಲ್ಲ ಹಂಗೆ. ನಾನು ಏನಪ್ಪ ಇಷ್ಟು ಜನ ಬಂದಿದ್ರೆ ಅವರಿಗೆಲ್ಲ ಗೊತ್ತಾಗಿಲ್ಲ ಗೋಡೆಗೆ ಹೋದ್ರೆ ಹೋಗಿ ಭಾಷಣ ಮಾಡಿ ಅಂತ ಹೇಳಿದ್ರೆ ಅವ್ರು ನನಗೇನು ಹೇಳಬೇಕು ಅದನ್ನ ಹೇಳಿ ಅವ್ರಿಗೆ ಹೇಳ್ಬೇಕು. ಓದ್ಬಿಟ್ಟು ಅಯ್ಯೋ ಏನಪ್ಪ ಆಯ್ತ ತಪ್ಪ ಅಂತ ಬೇಜಾರಾದ್ರೂ ಬೇಜಾರು ಮಾಡ್ಕೊಡೋದು. ನನ್ನ ಕೆಲವರು ಬೈತಾರೆ ಅವ್ರನ್ನ ಬೇಜಾರಿಲ್ಲ, ಕೆಲವರು ಹೊಗಳ್ತಾರೆ ಆದ್ರೂ ನನಗೇನು ಬಹಳ ಸಂತೋಷ ಪಡಲ್ಲ. ಇದೆಲ್ಲ ನಡೆಯೋದು ಜೀವನದಲ್ಲಿ ತಿಳ್ಕೊಂಡು ಏನು ಬೈತಾರೆ ಏನು ಹೊಗಳ್ತಾರೆ ಅದನ್ನೆಲ್ಲ ತಲೆ ಕೇಳಿಸ್ತದೆ. ನಮ್ಮ ಕರ್ತವ್ಯ ನಾವು ಮಾಡೋದು ನಮ್ದು ಮೊದಲನೇ ಆದ್ಯತೆ. ಸಂದರ್ಭದಲ್ಲಿ ಎಡಿಸಿ ವಿಜಯ್ ವಿದ್ಯಾರ್ಥಿನಿಯರಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿದರು. ಅವರು ಈ ಲ್ಯಾಪ್ಟಾಪ್ ಅನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸತ್ಯಕುಮಾರ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸತ್ಯಕುಮಾರ್ ಹಾಗೆ ಪವಿತ್ರ ಪವಿತ್ರ ಅವರು ಮತ್ತು ಸುಷ್ಮಿತಾ ಕಾರ್ಯಕ್ರಮದಲ್ಲಿ ಮುನಾವರ್ ಖಾನ್, ಅಮರಾವತಿ ಚಂದ್ರಶೇಖರ್, ಹೊಸಹಳ್ಳಿ ಬೋರೇಗೌಡ, ಮಧುಸೂದನ್, ಸುಜಾತಾಮಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಡ್ಯ ಎಜುಕೇಷನ್ ಸೊಸೈಟಿಯ ಶಾಲಾ ವಾರ್ಷಿಕೋತ್ಸವವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು. ಮೈಸೂರು ಲ್ಯಾಕ್ ಮತ್ತು ಪೇಂಟ್ಸ್ ಅಧ್ಯಕ್ಷರಾದ ಎಚ್ ಎ ವೆಂಕಟೇಶ್ ಅವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಚ್ ಎ ವೆಂಕಟೇಶ್ ಮಾತನಾಡಿದರು. ಮತ್ತೆ ಸಂಸ್ಕೃತ ಕಾರ್ಯಕ್ರಮವನ್ನು ಕೂಡ ಅವರು ವೀಕ್ಷಣೆ ಮಾಡುವ ರಾಜಕೀಯ ಮಾತನಾಡಲಿಕ್ಕೆ
ಮಹಿಳಾ ಎಜುಕೇಷನ್ ಸೊಸೈಟಿ 40 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾರ್ಥಕವಾದಂತಹ ಸೇವೆಯನ್ನು ಸಲ್ಲಿಸಿದೆ. ಅದಕ್ಕಾಗಿ ಈ ಶಿಕ್ಷಣ ಸಂಸ್ಥೆಗಳ ವಿಶ್ವಸಂಸ್ಥೆಯಿಂದ ಎಲ್ಲ ಮಹಿಳೆಯರಿಗೆ ನಾವು ಗೌರವಪೂರ್ವಕವಾದಂತಹ ಅಭಿನಯಗಳನ್ನು ಕೃತಜ್ಞತೆಗಳನ್ನು ತಿಳಿಸಿದ್ದೇವೆ. ಇವತ್ತು ಒಂದು ಶಿಕ್ಷಣ ಸಂಸ್ಥೆ ನಡೆಸಿರತಕ್ಕಂಥದ್ದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ, ಬಹಳ ಕಷ್ಟಕರವಾದಂತಹ ಕೆಲಸ. 40 ವರ್ಷ ಪೊಲೀಸರಿಂದ ನಿಜವಾಗಲೂ ಕೂಡ ಆ ವಿದ್ಯಾ ಸಂಸ್ಥೆಯ ಶಿಕ್ಷಕರನ್ನ ಆಡಳಿತ ಮಂಡಳಿಯನ್ನ ನಾವು ಶಿಕ್ಷಣ ಪೂರ್ತಿಯಾಗಿ ಅಭಿನಂದಿಸಲಿಕ್ಕೆ ಬಯಸುತ್ತೇವೆ. ಈ ವೇಳೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಎಂಎಸ್ ಆತ್ಮಾನಂದ, ಎಂಎಸ್ ವೆಂಕಟೇಶ್, ಸುದರ್ಶನ್, ಸತ್ಯನಾರಾಯಣರಾವ್, ಧರಣೀಂದ್ರಯ್ಯ, ಶೇಷಾಚಲಗುಪ್ತ, ಕೆಆರ್ ಉಮಾ ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆಯ ಆಶ್ರಯದಲ್ಲಿ ಶಾಸಕರಾದ ಕೆಎಸ್ ಪುಟ್ಟಣ್ಣಯ್ಯನವರ ಸಾರಥ್ಯದಲ್ಲಿ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆದ ಪ್ರೊ ಕಬಡ್ಡಿ ಲೀಗ್ 5 ದೀಪದಿಂದ ಮೆರವಣಿಗೆ ಹೊರಟು ಪಾಂಡವ ಕ್ರೀಡಾಂಗಣ ತಲುಪಿತು. ಬೆಟ್ಟ ಬೇಬಿ ಬೆಟ್ಟ ಖ್ಯಾತ ರವಿ ಭೋಜಗೌಡ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರ ತಂಡ. ದರ್ಶನ್ ಪುಟ್ಟಣ್ಣಯ್ಯನವರ ತಂಡ, ಬಾಬಾಜಿ ಕನ್ನಂಬಾಡಿ ದರ್ಶನ್ ಪುಟ್ಟಣ್ಣಯ್ಯನವರ ತಂಡ, ಮೊಟ್ಟ ಮೊದಲ ಬಾರಿಗೆ ಪಾಂಡವಪುರದ ಇತಿಹಾಸದಲ್ಲೇ ಎಂದು ಕಂಡು ಕೇಳರಿದ ಅದ್ಧೂರಿ ವರ್ಣರಂಜಿತ ಹೊದಲು ಬೆಳಗಿನ ಪಾಂಡವಪುರ ಪ್ರೀಮಿಯರ್ ಕಬಡ್ಡಿ ಲೀಗ್ ಪಂದ್ಯಾವಳಿಗಳನ್ನ ಶಾಸಕರಾದ ಕೆಎಸ್ ಪುಟ್ಟಣ್ಣಯ್ಯ ಹಾಗೂ ತಂಡದ ಮುಖಂಡರು ನಾಡಗೀತೆಗೆ ಗೌರವ ಸಲ್ಲಿಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಮೊದಲನೇ ಕಬಡ್ಡಿ ಪಂದ್ಯದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಕನ್ನಂಬಾಡಿ ತಂಡ ಭಾರಿ ಅಂತರದಿಂದ ಜಯಗಳಿಸಿದೆ. ಮತ್ತೊಂದು ಮಂಡ್ಯ ಜಿಲ್ಲೆಯ ಗ್ರಾಮೀಣ ಸೋಲಿನ ಪ್ರತಿಭೆ ಕಬಡ್ಡಿ ಕೇಳಿ ಮಾಡಿಸಿದ ಎಲ್ಲಾ ತಂಡದ ಬೇಬಿ ಜಾತರ ಗಮನಕ್ಕೆ ದಯಮಾಡಿ ನಿಮ್ಮ ತಂಡದ ಹೆಸರನ್ನು ನೋಂದಾಯಿಸಿ ಮಾಲೀಕರು
ದೀಕ್ಷಿತ್ ಪ್ರಮುಖ ಧಾರಿಗಾರನ್ನ ಬಂಧಿಸಿದ್ದಾರೆ. ಮತ್ತೊಂದು ಆಘಾತ ಮೇಲುಕೋಟೆಯ ಮಾಣಿಕ್ಯ ತಂಡಕ್ಕೆ. ಮದ್ದೂರಿನ ಒಳಗೆರೆಹಳ್ಳಿ, ಚಾಮನಹಳ್ಳಿ, ಮಾರಸಿಂಗನಹಳ್ಳಿ, ಶಂಕರಪುರ ರಸ್ತೆ ಕಾಮಗಾರಿಗೆ ಶಾಸಕರಾದ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಡಿಸಿ ತಮ್ಮಣ್ಣ ಮಾತನಾಡಿದರು. ಶಂಕರಪುರದಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡುವಂತಹ ಕಾಮಗಾರಿಗಳು ಕೂಡ ಇವತ್ತು ಶಂಕುಸ್ಥಾಪನೆ ಮಾಡಿದೆ. ಇಲ್ಲಿ ಗೆಜಲ್ಗೆರೆ ಇದು ಒಳಗೆರೆಹಳ್ಳಿಯಿಂದ ಗೆಜಲ್ಗೆರೆ, ಗೆಜಲ್ಗೆರೆಯಿಂದ ಗೆಜ್ಜಿಗೆರೆ ಕಾಲುವರೆ ಅಂದರೆ ಬಸವನಪುರ, ಬಸವನಪುರದ ಕುದುರುಗುಂಡಿ, ಕುದುರುಗುಂಡಿ ಮೇಲೆ ಮಳ್ಳೊಳ್ಳಿ ರೋಡ್ ಸೇರುವಂಥ ಈ ರಸ್ತೆ ಇವಾಗ 2,75,00,000 ರೂಪಾಯಿ ವೆಚ್ಚದಲ್ಲಿ ನಾವು ಮೊರಾರ್ಜಿ ಸ್ಕೂಲ್ಗೆ ಏನು ಒಳಗಡೆ ಬರ್ತದೆ ಈ ರಸ್ತೆ ಪಿಡಬಿಡಿ ರಸ್ತೆ ಕಾಲುವೆ ಒಳಗಡೆ ಬಂದು ಈ ಶ್ರೀನಿವಾಸ ದೇವಸ್ಥಾನದ ಪಕ್ಕದಲ್ಲಿ ಬಂದು ಈ ಹೊರಗಡೆಹಳ್ಳಿ ಸೊಳ್ಳೆಪುರ ರೋಡ್ಗೆ ಸೇರ್ಕೊಳ್ತದೆ ಈ ರಸ್ತೆ. ಈ ಸಂದರ್ಭದಲ್ಲಿ ಚಿಕ್ಕಮರಿಯಪ್ಪ, ಶಾಂತಾ ಕುಚೇಲ, ದಾಸಪ್ಪ, ಶಿವಣ್ಣ, ನೇತ್ರಾವತಿ, ಗುಂಡಾ ಮಹೇಶ್, ಮಂಜು ಸೇರಿದಂತೆ ಮತ್ತಿತರರು ಇದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆಆರ್ಪೇಟೆ ತಾಲೂಕಿನ ಅನವಿನಕಟ್ಟೆ ಗ್ರಾಮದ ಮಾರಮ್ಮ ದೇವಾಲಯದ ಆವರಣದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಮಹಿಳಾ ಕಾರ್ಯಕರ್ತೆಯರಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ನಮ್ಮ ಅನವಿನಕಟ್ಟೆ ಗ್ರಾಮದ ಮಾರಮ್ಮ ದೇವಸ್ಥಾನ ಸ್ವಚ್ಛತೆಗಾಗಿ ಸಂಘದ ಸದಸ್ಯರುಗಳು ಎಲ್ಲ ಸೇರಿ ಸರ್ವ ಸದಸ್ಯರುಗಳು ಪ್ರತಿಯೊಬ್ಬರು ಸೇರಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ವಿ. ಗಿಡಗಳೆಲ್ಲ ಕಟ್ ಮಾಡುತ್ತಾ ಇದ್ವಿ ಗಿಡಗಳು, ಮತ್ತು ಏನೇನು ಬೆಳೆಗಳು ಇಲ್ಲಿ ಬಂದಿರೋ ಗಿಡಗಳನ್ನು ಕಟ್ ಮಾಡೋಕ್ಕೆ ತುಂಬ 30 ಜನ ಇದ್ವಿ. ಮದ್ದೂರು ತಾಲೂಕು ಮಾನಸ ಎಜುಕೇಷನ್ ಟ್ರಸ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮಾನಸೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಣೆ ಡಿ ಕರಡಿಗೌಡ ಪ್ರಶಸ್ತಿ ಸಮಾರಂಭವು ಜನವರಿ 7ರಂದು ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ಮಾನಸ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ವಿಕೆ ಜಗದೀಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಾನಸೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು 7/1/2018 ಬೆಸರಳ್ಳಿ ಮಾನಸ ಸ್ಕೂಲ್ ಆವರಣದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಮಹಾಪೋಷಕರಾದ ಎನ್ ಚಲರಾಯಸ್ವಾಮಿಯವರು, ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣವರು ಮತ್ತು ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥವರು ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದಪ್ಪನವರು ಮತ್ತು ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕಳುವು ಸ್ಥಾನದಲ್ಲಿ ಅಂಶಲೇಖರ್ ಅವರಿಗೆ ಸಾಹಿತ್ಯ ಪ್ರಶಸ್ತಿಯನ್ನು, ಶಿಕ್ಷಣ ಸಮಾನ ಪ್ರಶಸ್ತಿಯನ್ನು ಟಿ ಜೆ ರಾಮಮೂರ್ತಿ ಅವರಿಗೆ ಬೀತು. ಈ ಸಾಲಿನಲ್ಲಿ ನಮ್ಮ ಜಿಲ್ಲೆಯವರಾದಂಥ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಸಾಹಿತ್ಯ ಸಮಾನ ಪ್ರಶಸ್ತಿ, ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ ಮತ್ತು ಸಾಹಿತಿಗಳು ಮತ್ತು ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು ಆಗಿ ಕರ್ತವ್ಯನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಶಿಕ್ಷಣ ಸಮಾನ ಪ್ರಶಸ್ತಿಯನ್ನು ನನ್ನ ಗುರುಗಳು ಮತ್ತು ರಾಜ್ಯಶಾಸ್ತ್ರದ ಚಿಂತಕರು, ಪ್ರಾಧ್ಯಾಪಕರು, ಶಿಕ್ಷಣ ಸಂವಿಧಾನ ತಜ್ಞರು ಆಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಎಂ ರಾಜಶೇಖರ್ ಅವರಿಗೆ ನೀಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳು ಹಾಗೂ ನಾಗರಾಜು ಉಪಸ್ಥಿತರಿದ್ದರು.
ನಾಗಮಂಗಲ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅನುಯಾಯಿಗಳಿಗೆ ಹಾಗೂ ಪ್ರಮುಖರಿಗೆ ತೊಂದರೆಯಾಗುತ್ತಿರುವ ಕುರಿತು ಮತ್ತು ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ಕಾನೂನು ರೀತಿಯಲ್ಲಿ ನಡೆಯುತ್ತಿಲ್ಲವೆಂದು ಮಾಜಿ ಶಾಸಕರಾದ ಸುರೇಶ್ ಗೌಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅನುಯಾಯಿಗಳನ್ನ ಹಾಗೂ ಜಾತ್ಯತೀತ ಜನತಾದಳದ ಪ್ರಮುಖರನ್ನ ಹುಡುಕಿ ಹುಡುಕಿ ಪೊಲೀಸ್ ತೊಂದರೆ ಕೊಡಲಿಕ್ಕೆ ಈಗಾಗಲೇ ಸನ್ಮಾನ್ಯ ಶಾಸಕರು ಶುರು ಮಾಡಿದ್ದಾರೆ. ಪ್ರಥಮವಾಗಿ ಇವತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅಲಿಯಾಸ್ ಪೊಂಗಾರ್ ಅವ್ರನ್ನ ರೌಡಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ವ್ಯವಸ್ಥಿತವಾದ ಸಂಚನ ಇವತ್ತು ನಡೀತಾ ಇದೆ ಅಂತಕ್ಕಂಥ ತಿಳಿದು ಬಂದಿದೆ. ಅದೇ ರೀತಿ ಹಲವಾರು ವಿಷಯಗಳು, ಅದು ಮಳಗ ಗ್ರಾಮ ಇರ್ಬೋದು, ಬೆಂಡನೆಲೆ ಪೊಲೀಸ್ ವ್ಯಾಪ್ತಿ ಇರ್ಬೋದು, ಬೆಳ್ಳೂರು ಪೊಲೀಸ್ ವ್ಯಾಪ್ತಿ ಇರ್ಬೋದು, ನಾಗಮಂಗಲ ಪಟ್ಟಣ ಪಂಚಾಯತಿಯ ಪೊಲೀಸ್ ವ್ಯಾಪ್ತಿ ಇರ್ಬೋದು, ಯಾರ್ಯಾರು ಪ್ರಮುಖ ಜಾತ್ಯತೀತ ಜನತಾದಳಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಗುರುತಿಸಿ ಅವರನ್ನ ರೌಡಿ ಲಿಸ್ಟ್ ಮಾಡಿ ಚುನಾವಣೆಯ ಕೊನೆಯ ಹಂತದಲ್ಲಿ ಅವ್ರನ್ನೆಲ್ಲ ಹಿಡಿದು ಜೈಲಿಗೆ ಕಳಿಸಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಇದರ ಬಗ್ಗೆ ಈಗಾಗಲೇ ನಾವು ಎಲ್ಲ ಅಧಿಕಾರಿಗಳು ದೂರನ್ನು ಕೊಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಇದೇ ರೀತಿ ನಡೆದರೆ ಮುಂದೆ ಇದಕ್ಕೆಲ್ಲ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿನ ಹೊರಬೇಕಾಗ್ತದೆ. ಕಾನೂನು ಪ್ರಕಾರ ಕೇವಲ ಯಾವುದೋ ಒಂದು ಸುಳ್ಳು ಕೇಸ್, ಒಂದು ಕೇಸ್ ಇದ್ದರೂ ಸಹ ಅದು ಪ್ರೂವ್ ಆಗದೇ ಇದ್ರೂ ಸಹ ಅಂತ ರೌಡಿ ಸೀಟ್ ಮಾಡ್ತಕ್ಕಂಥದ್ದು ಬೇಕು ಬೇಕು ಅಂತಕ್ಕಂಥ ದ್ವೇಷ ಹಸುವಿಂದ ಕೂಡಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ನಾಗಮಂಗಲ ಮೂಲವಾಸಿಗಳು ಹೊರಗಡೆ ಎಲ್ಲೂ ಹೋಗಿ ವಾಸ ಮಾಡ್ಕೊಂಡಿದ್ದಾರೆ, ಹೋಟೆಲ್ನಿಷ್ಟ ಇಲ್ಲಿ ಉಳಿಸ್ಕೊಂಡಿದ್ದಾರೆ, ಅದನ್ನೆಲ್ಲ ತೆಗಿಲಿಕ್ಕೆ ಶಾಸಕರು ಬಹಳ ಪ್ರಯತ್ನ ಪಡ್ತಾ ಇದ್ರು. ಈಗಾಗಲೇ 15 ದಿವಸದಿಂದ ನಾವು ಬಂದು ಡಿ ಸಿ ಅವರಿಗೆ ಎಲ್ರಿಗೂ ಸಹ ಮನವಿಯನ್ನು ಕೊಟ್ಟ ಮೇಲೆ ಡಿ ಸಿ ಅವರು ಅವರದೇ ಆದಂಥ ಒಂದು ಟೀಮ್ನ ನಾಗಮಂಗಲಕ್ಕೆ ಕಳಿಸಿ ಅಲ್ಲಿ ಅದೆಲ್ಲ ವೆರಿಫಿಕೇಷನ್ಸ್ ನಡೀತಾ ಇದೆ. ಜೊತೆಗೆ ಏನು ಮತದಾರ ಪಟ್ಟಿಗೆ ಸೇರಿಸಬೇಕು ಪ್ರಕ್ರಿಯೆ ಅದು ಯಾವುದನ್ನು ಸಹ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಗ್ರಾಮ ಸಭೆಗಳನ್ನ ಮಾಡಿಲ್ಲ, ಗ್ರಾಮ ಸಮಿತಿಗಳನ್ನ ಮಾಡಿಲ್ಲ, ಬಿ ಎಲ್ ಎಗಳ ಸಭೆಗಳನ್ನ ನಡೆಸಿಲ್ಲ. ಆದರೆ ಕೆಲವು ಧಮಕಿ ಆಗ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆದರೂ ಸಹ ನನಗೆ ಒಂದು ವಿಶ್ವಾಸ ಇದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ಎಲ್ಲ ಒಂದು ಕಡೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ, ಎಲ್ರಿಗೂ ನ್ಯಾಯ ಕೊಡ್ತಾರೆ, ಯಾವುದೇ ವಿಷಯನೂ ಪಕ್ಷಪಾತ ಮಾಡೋಕ್ಕಿಲ್ಲ ಅಂತಕ್ಕಂಥದ್ದು ನಾನು ಎಲ್ಲ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀನಿ. ಅದನ್ನು ಮೀರಿ ಅವರೇನಾದರೂ ನಮ್ಮ ಮತದಾರ ಪಟ್ಟಿಯಿಂದ ತೆಗೆಸ್ತಕ್ಕಂಥ ಅನ್ಯಾಯ ಕೆಲಸಗಳನ್ನ ಮಾಡಿದ್ರೆ ಅದನ್ನು ಉಗ್ರ ಪ್ರತಿಭಟನೆಯ ಜಿಲ್ಲಾಡಳಿತ ಮತ್ತು ಚುನಾವಣಾಧಿಕಾರಿಗಳು ಎದುರಿಸಬೇಕಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಟಿ ಶ್ರೀಕಂಠೇಗೌಡ, ವನಕೆ ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮದ್ದೂರು ತಾಲೂಕು ಕ್ರೀಡಾಂಗಣದಲ್ಲಿ ಸರ್ಕಾರಿ ನೌಕರರ ಸಂಘವು ಆಯೋಜಿಸಿದ್ದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ಈ ಕುರಿತು ಡಿಸಿ ತಮ್ಮಣ್ಣ ಮಾತನಾಡಿದರು. ಈ ಕಾರ್ಯಕ್ರಮ ಅನೇಕ ಕೋಟರಿಗಳಿತ್ತು ಸರ್ಕಾರಿ ಕೆಲಸವನ್ನು ನಿಭಾಯಿಸುವಂತಹ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಜನಪ್ರತಿನಿಧಿಗಳಿಂದ ಆಗಿರ್ಬೋದು ಅಥವಾ ಸಾರ್ವಜನಿಕರಿಂದ ಆಗಿರ್ಬೋದು ಅನೇಕ ಒತ್ತಡಗಳು ಬಂದು ಒತ್ತಡದ ಪರಿಸ್ಥಿತಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥ ಅವಕಾಶಗಳಿರ್ತವೆ. ಅಂಥ ಸಮಯದಲ್ಲಿ ನೌಕರರು ತಮ್ಮೆಲ್ಲ ಕಷ್ಟಗಳನ್ನು ಮರೆತು ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಾದಾಗ ಮನಸ್ಥಿತಿಯ ಬದಲಾವಣೆ ಆಗ್ತದೆ. ಈ ಸಂದರ್ಭದಲ್ಲಿ ಕೆಎಸ್ ತಮ್ಮೇಗೌಡ, ರವಿಕುಮಾರ್, ಪೂರ್ಣಚಂದ್ರ, ನಾಗೇಶ್, ಟಿಎಂ ಕೆಂಪೇಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅತಿಥಿ ಉಪನ್ಯಾಸಕರುಗಳ ಸೇವಾ ಭದ್ರತೆಗಾಗಿ ಒತ್ತಾಯಿಸಿ ಜಿಲ್ಲಾ ಉಸ್ತುವಾರಿ ಕಚೇರಿ ಎದುರು ನಡೆಯುತ್ತಿರುವ ಧರಣಿ ಸತ್ಯಾಗ್ರಹವು 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಕುರಿತು ಸುಕೃತ ಮಾತನಾಡಿದರು. ಪೊಲಿಟಿಕಲ್ ಪಾರ್ಟೀಸ್ ಬೀದಿ ಭಾಗ್ಯ ಏನ್ ಕೊಟ್ಟಿದ್ದಾರೆ ಅದನ್ನ ವಾಪಸ್ ತಗೊಂಡು ನಮ್ಗೆ ಸೇವಾ ಭದ್ರತೆ ಅನ್ನೋದನ್ನ ನೀಡಿ ನಮ್ಗೆ ನಾವಾಗ ನಾವೇ ಕೆಲಸ ಬಿಡೋವರೆಗೂ ಕಾಯಂ ಆಗಿ ನಾವು ಕೆಲ್ಸಕ್ಕೆ ಹೋಗೋ ರೀತಿ ನಮಗೆ ಎಲ್ಲರಿಗೂ ನಿರ್ದಿಷ್ಟ
ಏನು ಸಂಬಳ ಅಂತ ಏನು ಕೊಡ್ತಾರೆ, ಆದರೂ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ನಿರ್ದಿಷ್ಟ ಸಂಬಳನ ಮಾಡಿ ನಾವು ಇವಾಗ ಅಹೋರಾತ್ರಿ ಧರಣಿನ ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ನಾವು ಎಲ್ಲರಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮದು ಏನು ಬೀದಿ ಭಾಗ್ಯ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಂಡು ನಮ್ಮ ಸೇವಾ ಭದ್ರತೆಯನ್ನು ನೀಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಕುರಿತು ಪುಟ್ಟರಾಮೇಗೌಡ ಮಾತನಾಡಿದರು. ನಾವು ನಿನ್ನೆಯಿಂದಲೂ ಕೂಡ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸಮನ್ವಯದ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೀವಿ. ಆದರೆ ಸರ್ಕಾರ ಇಲ್ಲಿಯ ತನಕ ನಮ್ಮನ್ನು ತಾತ್ಸಾರ ಮನೋಭಾವದಲ್ಲೇ ಕಂಡಿದೆ. ನಾವು ಕುಟುಂಬಗಳು ಕೂಡ ಈಗ ಬೀದಿ ಪಾಲಾಗುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸುಮಾರು 10-15 ವರ್ಷದಿಂದ ದುಡಿತಿರುವಂಥ ನಮ್ಮನ್ನು ಇವತ್ತು ಅತಿಥಿ ಉಪನ್ಯಾಸಕ ಹುದ್ದೆಯಿಂದ ಬಿಡುಗಡೆಗೊಳಿಸಿ ನಮಗೆ ಬಿಡುಗಡೆ ಭಾಗ್ಯವನ್ನು ಸರ್ಕಾರ ದಯಪಾಲಿಸಿದೆ. ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ, ನಾವು ಅಭಿವೃದ್ಧಿ ಪರ ಅನ್ನುವಂಥ ಸರ್ಕಾರ ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಮನವಿಗೆ ಸ್ಪಂದಿಸದೆ ನಮ್ಮನ್ನು ತಾತ್ಸಾರ ಮಾಡೋದನ್ನು ನೋಡ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಬಗ್ಗೆಯೂ ಕೂಡ 13,800 ಜನ ರಾಜ್ಯದಲ್ಲಿದ್ದೀವಿ. ನಮ್ಮ ಎಲ್ಲ ಕುಟುಂಬಗಳು ಮತ್ತು ಸ್ನೇಹಿತರ ಒಡನಾಟ ಇಟ್ಕೊಂಡು ನಾವು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ಮತ ನಿಮ್ಮ ಪರವಾಗಿ ನಾವು ಮತ ಚಲಾಯಿಸಿ ಮಾಡಬೇಕು ಅಂದರೆ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ನೀಡಿ ನಮ್ಮೆಲ್ಲರಿಗೂ ಕೂಡ ದಾರಿಯನ್ನು ಮಾಡಿಕೊಟ್ರೆ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ, ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಧರಣಿಯಲ್ಲಿ ನಾಗರಾಜು, ಶ್ರೀನಿವಾಸ್, ವೀರಪ್ಪ ಸೇರಿದಂತೆ ಅತಿಥಿ ಉಪನ್ಯಾಸಕರುಗಳು ಭಾಗವಹಿಸಿದ್ದರು. ಮಹಾರಾಷ್ಟ್ರದ ಕೋರಂಗಾವ್ನಲ್ಲಿನ ಸಂಘ ಪರಿವಾರಗಳ ಹಿಂಸೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮದ್ದೂರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಂಘಟನೆಯ ತಾಲೂಕು ಸಂಚಾಲಕರಾದ ಶಿವು ಮಾತನಾಡಿದರು. ಸಂದರ್ಭದಲ್ಲಿ ಮನುವಾದಿ ಸಂಘ ಪರಿವಾರದವರು ಕಲ್ಲೆಸೆತ ಹಾಗೂ ಮಾರಣಾಂತಿಕ ಹಲ್ಲೆಗಳನ್ನು ಮಾಡಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ಮಾಡಿರುತ್ತಾರೆ. ಇದರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತಾ ಈ ದಿನ ಮಾನ್ಯ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುತ್ತಾ ಮಹಾರಾಷ್ಟ್ರ ಸರ್ಕಾರವನ್ನು ವಜಾಗೊಳಿಸಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಪ್ರತಿಭಟನೆಯಲ್ಲಿ ಬಿ ಆನಂದ್, ರಂಗಸ್ವಾಮಿ ನವಿಲೆ, ನಾರಾಯಣ್, ಮೆಹಬೂಬ್ ಖಾನ್, ರಾಜು, ಚನ್ನಕೇಶವ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕೆಆರ್ಪೇಟೆ ತಾಲೂಕಿನ ತೆಂಗಿನಮೊಟ್ಟೆ ಕಾರ್ಖಾನೆಯಲ್ಲಿ ತಮಿಳುನಾಡು ಮೂಲದ ಸೇಲಂನ ಇಬ್ಬರು ಚಾಲಕರ ನಡುವೆ ಕುಡಿದ ಮದ್ದಿನಲ್ಲಿ ಮಾತಿನ ಚಕಮಕಿ ನಡೆದ ಕಾರಣ ಮುರುಳಿ ತನ್ನ ಗೆಳೆಯನಾದ 24 ವರ್ಷದ ಚೆಲುವನನ್ನು ಲಾರಿ ಹರಿಸಿ ಹತ್ಯೆಗೈದಿದ್ದಾನೆ. ಈ ಬಗ್ಗೆ ಕೆಆರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿ ಮುರುಳಿಯನ್ನು ಬಂಧಿಸಿದ್ದಾರೆ. ನಾಗಮಂಗಲ ತಾಲೂಕು ಘಟಕದ ವತಿಯಿಂದ ರೈತರಿಂದ ರೈತರಿಗಾಗಿ ಹೋರಾಟ ಮತ್ತು ದಿನಾಚರಣೆ ಕಾರ್ಯಕ್ರಮವು ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕುರಿತು ದೇವಲಾಪುರ ಗ್ರಾಮದ ರೈತ ಮುಖಂಡರಾದ ಮೇಲಗಿರಿಗೌಡ ಮಾತನಾಡಿದರು. ಅನೇಕ ಸಂದರ್ಭಗಳಲ್ಲಿ ಬೇಸಾಯ ಮಾಡ್ತಾರೆ, ಅವನಿಗೆ ಗಾಳಿ ಬಿಸಿಲು ಮಳೆ ಯಾವುದು ಕೂಡ ಲೆಕ್ಕ ಇಲ್ಲ. ಅವನ ಕರ್ತವ್ಯ ಏನು? ಭೂಮಿ ಉಳಿಯೋದು, ಬೇಸಾಯ ಮಾಡೋದು, ಅನ್ನ ನೀಡ್ತಕ್ಕಂಥ ಇದು ಮುಖ್ಯ. ನೀವು ನೋಡಿದ್ದೀವಿ ಕೇಳ್ಬಿಟ್ಟಂತವ್ರು ಸರಿ ಹೇಳಿದ್ರು, ಕೇಳ್ಬಿಟ್ಟಂತವ್ರು ಹಾಡು ಬರ್ತಿದ್ದಾರೆ, ಇವರ್ಗೂ ಕೂಡ ಹಾಡು ಹಾಡ್ಬೋದು. ಎಷ್ಟೋ ಜನ ಹಾಡು ಕೇಳ್ತಿದ್ದೆ ಹೊರತು ಅದರ ಅರ್ಥ ಏನು ಅನ್ನೋದು ಕೂಡ ಕೊಡ್ತಾರೆ. ರೈತ ಯಾರೇ ದಂಡಕ್ಕೆ ಬರಲಿ, ಯಾರೇ ಉಗ್ರ ಹೋರಾಟ ಮಾಡಲಿ, ರೈತ ಮಾತ್ರ ಅವನು ಯಾವನು ಕೂಡ ತಲೆ ಕೆಟ್ಟಿಕೊಂಡ್ರೆ ತಾನು ಉಳುವುದನ್ನ ಬಿತ್ತನೆ ಮಾಡೋದನ್ನ ಯಾವುದೇ ಕಾರಣದಲ್ಲೂ ಕೂಡ ಅವನು ಬಿಡುತ್ತೆ. ಯಾಕೆ ಕೆಟ್ಟ ಅಂದ್ರೆ ರೈತ ತನ್ನ ಕರ್ತವ್ಯದಲ್ಲಿ ಬಹಳ ದುರ್ತನಾಗಿ ಅವನು ಬೇಸಾಯ ಮಾಡ್ತಾನೆ. ಆ ಬೇಸಾಯ ಮಾಡೋದ್ರಿಂದ ಇವತ್ತು ದಿವಸ ಜಗತ್ತು ಸಮೃದ್ಧಿಯಾಗುತ್ತೆ. ಅದರಲ್ಲೂ ನಮ್ಮ ನಾರ್ಮಲ ತಾಲೂಕು ಬಡತಾಳು, ಈ ನಾರ್ಮಲ ತಾಲೂಕು ಜನ ಬೆಂಗಳೂರಿನಲ್ಲಿ ಪ್ರತಿಯೊಂದು ಊರಿನಲ್ಲೂ 3-4 ಜನ ಬೆಂಗಳೂರಿನಲ್ಲಿ ಇದ್ದಾರೆ. ಇವತ್ತು ದಿವಸ ನೀವೆಲ್ಲ ಏನಪ್ಪ ನಾರ್ಮಲ ತಾಲೂಕು ಜನ ಬಹಳ ಸೌಖ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಎಂಬುದಕ್ಕೆ ಕಾರಣ ಇಷ್ಟೇ, ನಮ್ಮ ಮಕ್ಕಳುಗಳು ಬೆಂಗಳೂರಲ್ಲಿದ್ದಾರೆ. ನಾವು ದುಡಿತಕ್ಕಂಥದ್ದು ನಮಗೆ ಸಾಕಾಗಲ್ಲ. ನಮ್ಮ ಮಕ್ಕಳು ಏನಾದರೂ ಕಲಿಸಿದ್ರೆ ನಾವು ಬೇಸಾಯ ಮಾಡೋದೇ ಆಗಲಿ, ನಾವು ತಿನ್ನೋದಕ್ಕೆ ಆಗಲಿ ಅವಕಾಶ
ಇವತ್ತು ನೀವು ನೋಡಬೇಕು ಸುಮಾರು ಬೆಂಗಳೂರಿನಲ್ಲಿ 4 ತಾಲೂಕು ಜನ 3-4 ಲಕ್ಷ ಜನ ಇದೆ. ಪ್ರತಿಯೊಂದು ಯಾವುದೇ ಏರಿಯಾ ಕೊಟ್ಟು 4 ಲಕ್ಷ ಜನ ಯಾಕೆಂದ್ರೆ ಇವರು ಪ್ರತಿ ವರ್ಷವೂ ಕೂಡ ಮಳೆ ಕಡೆಯಲ್ಲಿ ವಲಸೆ ಬರ್ತಕ್ಕಂಥ ಜನ ಜಾಸ್ತಿ ಆಗಿದೆ. ಈ ವೇಳೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ತಜ್ಞರಾದ ಡಾಕ್ಟರ್ ಜೆಎನ್ ಧನ್ಪಾಲ್ ಮಾತನಾಡಿದರು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಕ್ಕಂಥ ಕೆಲಸದ ವ್ಯಾಪ್ತಿ ಏನೆಂದರೆ ಕೃಷಿ ಇಲಾಖೆ ಲೈಫ್ ಪಾರ್ಟ್ನರ್ಸ್ಗಳು ಮಾಡ್ತಿರೋ ವ್ಯಾಪ್ತಿನಲ್ಲಿ ಅಂದರೆ ಈ ತಾಂತ್ರಿಕ ಸಲಹೆಗಳನ್ನ ಮತ್ತು ಯಾವ ರೀತಿ ಯಶಸ್ವಿಯಾಗಿ ಮಾಡಿ ವೈಜ್ಞಾನಿಕವಾಗಿ ಮಾಡಿ ಆದಾಯವನ್ನು ಹೆಚ್ಚಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿ ವೈಜ್ಞಾನಿಕವಾದ ಮಾಹಿತಿಯನ್ನು ತಮ್ಮ ಮುಂದೆ ಕೊಡ್ತಕ್ಕಂಥದ್ದು ಕೃಷಿ ವಿಶ್ವವಿದ್ಯಾಲಯ. ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಈ ಎಲ್ಲ ಇಲಾಖೆಗಳು ಲೈಫ್ ಡಿಪಾರ್ಟ್ಮೆಂಟ್ಸು ಕೃಷಿ ಇಲಾಖೆ ಆದಿಯ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವುಗಳೇ ಕೃಷಿ ಇಲಾಖೆ 1960 ಈ ರಸಗೊಬ್ಬರಗಳು ಬಳಕೆ ಬಂದಾಗ ಹೊಸದಾಗಿ ರೈತರು ತುಂಬ ಹಿಂದೆ ಬಿದ್ದು ಎಷ್ಟೋ ಜನ ಅದರಿಂದ ದುಷ್ಪರಿಣಾಮ ಆಗುತ್ತೆ ಅಂತ ಭಾವಿಸಿ ಅವರಿಗೆ ಕಾಣಲಿಕ್ಕೆ ನಮ್ಮ ಗ್ರಾಮ ಸೇವಕರು ಅವತ್ತಿನ ದಿನ ಏನಿದ್ರು ಸಾಯಂಕಾಲ ಹೋಗಿ ರೈತರ ಜಮೀನಿಗೆ ಅವರವರಿಗೆ ಹೆಚ್ಚಿಕೊಂಡ್ರೆ ಅವ್ರಿಗೆ ಕಾಣಬೇಕು. ಆ ಒಂದು ಗುರಿಯನ್ನು ಮುಗಿಸ್ಲಿಕ್ಕೋಸ್ಕರ ಅಥವಾ ಗುರಿಯನ್ನು ಅಚೀವ್ ಮಾಡಲಿಕ್ಕೋಸ್ಕರ ಸಂಜೆ ವೇಳೆ ರಾತ್ರಿ ವೇಳೆ ಹೋಗಿ ರೈತರ ಜಮೀನಿಗೆ ಹೆಚ್ಚಿಬಿಟ್ಟು ಅಂದರೆ ಅದು ಆ ರೀತಿ ರಸಗೊಬ್ಬರಗಳ ಬಳಕೆ ಸ್ಟಾರ್ಟ್ ಆಗಿತ್ತು. ಆದರೆ ಇವತ್ತು ದಿನ ನಾವು ಬಂದಿದ್ದೇವೆ ರಸಗೊಬ್ಬರಗಳ ಬಳಕೆ ತುಂಬ ಕಮ್ಮಿ ಆಗ್ತದೆ. ಈ ದಿಸೆಯಲ್ಲಿ ರಸಗೊಬ್ಬರಗಳ ಬಳಕೆಯನ್ನು ಮಿತವಾಗಿ ಮಾಡಿಕೊಂಡು ಹಸಿರಿನ ಗೊಬ್ಬರಗಳನ್ನು ಹೆಚ್ಚಿಗೆ ಮಾಡಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೇವೆ. ಸಮಾರಂಭದಲ್ಲಿ ಹದಮಗೆರೆ ನರೇಶ್ಗೌಡ, ಹರಿಪ್ರಸಾದ್, ವಿನುತ ಧನ್ಪಾಲ್, ವೆಂಕಟ ಲಕ್ಷ್ಮಮ್ಮ, ಸಿದ್ದಲಿಂಗಯ್ಯ, ತಾಲೂಕು ಅಧ್ಯಕ್ಷರು ಸೇರಿದಂತೆ ರೈತ ಮುಖಂಡರು ಪಾಲ್ಗೊಂಡಿದ್ದರು. ಕಿಡ್ಸಿ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ವತಿಯಿಂದ ಮಕ್ಕಳ ನೃತ್ಯ ಸ್ಪರ್ಧೆಯು ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಈ ವೇಳೆ ಮಕ್ಕಳು ನೃತ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಗಂಗಾಧರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅನುಮೋದನೆ ಮೇರೆಗೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಮುಂದಿನ ಒಡನಾಟ ಬಹಳ ಆರೋಗ್ಯಕರವಾಗಿ ಬಹಳ ಮುಖ್ಯವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷವಾಗಿ ಸಾಗಲಿ ಅಂತ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ತಾ ಹಾರೈಸ್ತೀನಿ. ತಮ್ಮೆಲ್ಲರ ಅಪಾರವಾದ ಆಶೀರ್ವಾದದ ನಿರೀಕ್ಷೆಯಲ್ಲಿದ್ದೀನಿ. ಶ್ರೀಮತಿ ಸೋನಿಯಾ ಗಾಂಧೀಜಿಯವರ ಆಶೀರ್ವಾದದಿಂದ, ಶ್ರೀ ರಾಹುಲ್ ಗಾಂಧಿಯವರ ಆಶೀರ್ವಾದದಿಂದ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ, ನಮ್ಮ ಯಶಸ್ವಿ ಅಧ್ಯಕ್ಷರಾದ ಪರಮೇಶ್ವರ ಅವರ ಆಶೀರ್ವಾದದಿಂದ, ನಮ್ಮ ಜನಮೆಚ್ಚಿದ ನಾಯಕರು ಮಾಜಿ ಸಚಿವರು ನನ್ನ ರಾಜಕೀಯ ನೆಚ್ಚಿನ ನಾಯಕರಾದ ಅಂಬರೀಷ್ ಅಣ್ಣವರ ಆಶೀರ್ವಾದದಿಂದ, ಈ ಜಿಲ್ಲಾಧ್ಯಕ್ಷಗಿರಿ ಬಹುಮುಖ್ಯವಾಗಿ ಜಿಲ್ಲೆಯ ಎಲ್ಲ ಮುಖಂಡರುಗಳ ಆಶೀರ್ವಾದದಿಂದ, ಎಲ್ಲ ಹಿರಿಯ ಕಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಆಶೀರ್ವಾದದಿಂದ ಇಂಥ ಒಂದು ಜವಾಬ್ದಾರಿಯನ್ನ ಪಕ್ಷ ನನ್ನ ಹಿರಿತನ ಜೊತೆಗೆ ಸೇವೆ ಜೊತೆಗೆ ಎಲ್ಲರ ಆಶೀರ್ವಾದದಿಂದ ದೊರಕಿಸಿಕೊಟ್ಟಿದೆ. ಮುಖ್ಯವಾಗಿ ತಮ್ಮೆಲ್ಲರ ಸಹಕಾರದಿಂದ ಈ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತೀನಿ ಅನ್ನುವಂಥ ಭರವಸೆ ನನಗಿದೆ. ಈ ವೇಳೆ ಅಮರಾವತಿ ಚಂದ್ರಶೇಖರ್, ರಾಮಲಿಂಗಯ್ಯ, ಸಿದ್ದಲಿಂಗಯ್ಯ, ರಫೀಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಭಾರತೀ ನಗರದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಕುರಿತು ಮಾಜಿ ಶಿಕ್ಷಣ ಸಚಿವರಾದ ಎಚ್ ವಿಶ್ವನಾಥ್ ಮಾತನಾಡಿದರು. ಸರ್ಕಾರಕ್ಕೆ ಸಮಾಜಕ್ಕೆ ತನ್ನ ಋಣ ತೀರಿಸಿದರು. ಸರ್ಕಾರಕ್ಕೆ ಸಮಾಜಕ್ಕೆ ಋಣ ತೀರಿಸಿದರು. ತಮ್ಮ ಯಾವ ಗುಂಪಲ್ಲಿ ಬದುಕ್ತಾ ಇದ್ದೀವಿ ನಾವೆಲ್ಲ ಯಾವ ಗುಂಪಲ್ಲಿ ಬದುಕ್ತೀವಿ? ಸಮಾಜದ ಋಣದಲ್ಲಿ ಬದುಕ್ತಾ ಇದ್ದೀವಿ. ನಾವೇ ಕಟ್ಟಿಕೊಟ್ಟಂತ ಸರ್ಕಾರದ ಋಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಎರಡು ಋಣಗಳನ್ನ ತಮ್ಮಣ್ಣವರು ತೀರಿಸ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ ಅನ್ನದಾನಿ ಮಾತನಾಡಿದರು. ಪ್ರಾಥಮಿಕ ಶಿಕ್ಷಣ ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಕಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಎಲ್ಲ ಸಂಸ್ಥೆಗಳು ಕೂಡ ಸೇವಾ ಭಾವನೆಯಿಂದ ಇವತ್ತು ಕೆಲಸವನ್ನು ಮಾಡ್ತಾ ಇಲ್ಲ ಈ ಸಮಾಜದಲ್ಲಿ. ಇವತ್ತು ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಕೂಡ ಸೇವಾ ಭಾವನೆಯಿಂದ ಮಾಡಿದ್ರೆ ಮಾತ್ರ ಇವತ್ತು ಅದಕ್ಕೇನಾದರೂ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ ಆಗ್ತದೆ. ವೇದಿಕೆಯಲ್ಲಿ ಗಂಗಯ್ಯ, ಮರಿಹೆಗ್ಡೆ, ಕೆ ಕುಮಾರ್ ರಾಜು, ಹೊನ್ನೇಗೌಡ, ನಂಜುಂಡಯ್ಯ, ಮರಿಮಾದೇಗೌಡ, ಚಿಕ್ಕತಿಮ್ಮೇಗೌಡ, ಚಿಕ್ಕಮಾಯಿಗೌಡ, ಶಿವಲಿಂಗಯ್ಯ, ಲಕ್ಷ್ಮೀದೇವಮ್ಮ ಸೇರಿದಂತೆ ಇತರರು ಇದ್ದರು. ಮಂಡ್ಯದ ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ನ ಇಂದಿನ ನೀರಿನ ಮಟ್ಟ: ಒಳಹರಿವು 165 ಕ್ಯೂಸೆಕ್, ಹೊರಹರಿವು 334 ಕ್ಯೂಸೆಕ್, ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ನೀರಿನ ಮಟ್ಟ 103.10 ಅಡಿ.